ಹಾಗಾಗಿ ನಾವು ಎಂತ ಫುಡ್ ಪಾಯಿಂಟ್ ಹತ್ರ ನಾವು ಮಹಿಳೆಯರ ವಿರುದ್ಧ ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಅತ್ಯಾಚಾರಗಳು ಅನಾಚಾರಗಳು ಅದರ ವಿರುದ್ಧ ನಾವು ರಜನೀಕಾಂತ್ ಅಭಿಮಾನಿಗಳ ಸಂಘ ಮತ್ತು ಆರೋಗ್ಯ ಸೇವಾ ಪರಿಷ್ಕಾರದ ವತಿಯಿಂದ ನಾವು ಈ ಒಂದು ಸೊಸೈಟಿ ಒಂದು ಪ್ರೊಟೆಸ್ಟನ್ನು ನಾವು ಹಮ್ಮಿಕೊಳ್ತೇವೆ. ಇವತ್ತು ನಾವಿಲ್ಲಿ 1 lakh ಸಿಗ್ನೇಚರ್ಸ್ನ ನಾವು ಕಲೆಕ್ಟ್ ಮಾಡಿ ಬಜೆಟ್ ನಾವೆಲ್ಲ ಮಾಡಿ 1 lakh ಸಿಗ್ನೇಚರ್ಸ್ ನಾವು ಕಲೆಕ್ಟ್ ಮಾಡ್ಬಿಟ್ಟು ರಾಷ್ಟ್ರಪತಿಗಳಿಗೆ ನಾವು ಕಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ದೇಶದಲ್ಲಿ ನೀವೇ ನೋಡ್ಬೋದು ಬಿಜೆಪಿ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರ ಆಗಿರ್ಬೋದು ಬಿಜೆಪಿ ಸರ್ಕಾರ ಯಾಕಂತಂದರೆ ಇವತ್ತು ಇವರ ಅವಧಿಯಲ್ಲಿ ಮನೀಷಾ ಆಗಿರ್ಬೋದು ಆಮೇಲೆ ನಮ್ಮ ಆಸೀಫ್ ಆಗಿರ್ಬೋದು ಆಮೇಲೆ ಸುಮಾರು ಹೆಣ್ಮಕ್ಳ ಮೇಲೆ ಭಾಳಷ್ಟು ಘೋರವಾಗಿ ರೇಪ್ ಮಾಡಿ ಅವ್ರನ್ನ ಕೊಲೆ ಮಾಡಿರ್ತಕ್ಕಂಥ ಘಟನೆಗಳು ನಾವು ಇತ್ತೀಚೆಗೆ ಒಂದು ಆರ್ಥಿಕ ಕಡೆಯೆಲ್ಲ ನಾವು ಹೊಂದಿದ್ದೇವೆ. ಆ ರೀತಿಯಂಥ ಪರಿಸ್ಥಿತಿಗಳು ಮುಂದಿನ ದಿವಸಗಳಲ್ಲಿ ನಮ್ಮ ಕುಟುಂಬಗಳಿಗೆ ನಮ್ಮ ಹೆಣ್ಮಕ್ಳುಗಳಿಗೆ ನಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೆ ಬರಬಾರ್ದು ಅಂತ ಹೇಳಿ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯರಾಗಿರ್ಬೋದು ಈಗ ನಮ್ಮ ರಜನೀಕಾಂತ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿದ್ದ ಸಂತೋಷ್ ಅವರಾಗಿರ್ಬೋದು ಆಮೇಲೆ ಆರ್ಯದೇವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಮುಸ್ತಾ ದೇವರಾಜ್ರಾಗಿರ್ಬೋದು ಮತ್ತು ಸಾಕಷ್ಟು ಗಣ್ಯರು ಎಲ್ಲರೂ ಬಂದ್ಬಿಟ್ಟು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಈ ರೀತಿಯಂಥ ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ನನಗೆ ಖುಷಿ ತರುತ್ತೆ ಅಂತ ನಾನು ಹೇಳಿಕ್ಕಿಂತ ನಿಜವಾಗ್ಲೂ ದುಃಖ ತರುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಈ ಥರ ಒಂದು ಪರಿಸ್ಥಿತಿ ಇದೆಯಲ್ಲ ಅಂತ ಹೇಳಿ ನನಗೆ ಭಾಳ ಮನಸ್ಸಿನ. ಅದರಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ತಕ್ಕಂಥದ್ದು ಏನಂತಂದರೆ ಇದ್ರ ಮೇಲೆ ನಾವು ಕಠಿಣವಾದ ಕ್ರಮ ತಗೊಂಡು ಕಠಿಣವಾದ ಶಿಕ್ಷೆ ಕೊಡಬೇಕು. ಇದಕ್ಕೆ ಏನು ಮಾಡ್ತಕ್ಕಂಥ ಅಂದರೆ ಬರೀ ನೀವು ಜೀವಾವಧಿ ಜೈಲು ಶಿಕ್ಷೆನ ಮತ್ತೊಂದು ಮಾಡೋದಲ್ಲ, ಅವ್ರಿಗೆ ಗಲ್ಲು ಶಿಕ್ಷೆ ಎಷ್ಟುಕೊಂಡು ಅಂತ ಹೇಳ್ಬೋದು. ನಾವು ಈ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೀವಿ. ಭಾಳ ಒಳ್ಳೆಯ ಕೆಲಸ ಮಾಡ್ತಿರೋ ನಮ್ಮ ಸಂತೋಷವರಾಗಿ ಭಾಳ ಒಳ್ಳೆಯ ಕೆಲಸ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ್ದಾರೆ ಇವತ್ತು ಮಹಿಳೆಯರ ಪರವಾಗಿ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದಾರೆ. ನಮಗೆ ಭಾಳ ಸಂತೋಷ ತರುತ್ತೆ ಈ ವಿಚಾರಕ್ಕೆ. ನಾವು ವಿಚಾರ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಯಾವತ್ತು ನಮಗೆ ನ್ಯಾಯ ಸಿಗುತ್ತೋ ಮಹಿಳೆಯರಿಗೆ ಯಾವತ್ತು ನ್ಯಾಯ ಸಿಗುತ್ತೋ ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ನಾನು ಹೇಳಿ ಇಷ್ಟಪಡ್ತೀನಿ.